ಹಲೋ, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ, ನಿಮಗೆ ಸ್ಕೀಮ್ ಆಫ್ ಇವ್ಯಾಲ್ಯುಯೇಷನ್ ಫಾರ್ ಕ್ಯಾಡ್ ಎಕ್ಸಾಮಿನೇಷನ್ ಬಗ್ಗೆ ಹೇಳಲಿಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇದರಲ್ಲಿ ನಾವು ಈಗ ಓಪನ್ ಮಾಡಿರ್ತಕ್ಕಂಥದ್ದು ನಿಮ್ಮ ಕ್ಯಾಡ್ ಸಿಲೆಬಸ್, ಬೋರ್ಡಿಂದ ಬಂದಿರತಕ್ಕಂಥ ಸಿಲೆಬಸ್ ಇದು. ಸೊ ಇದರಲ್ಲಿ ಕ್ವಶನ್ಸ್ ಹೇಗೆ ಬರುತ್ತೆ, ಸೊ ದ್ಯಾಟ್ ಪ್ಯಾಟರ್ನ್ ಆಫ್ ಕ್ವಶನ್ಸ್ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೀರಿಯಲ್ ನಂಬರ್ 1 ಅಲ್ಲಿ ನಿಮಗೆ 25 ಮಾರ್ಕ್ಸ್ ಇರ್ತದೆ. ಇದರಲ್ಲಿ ಒಂದು ಕ್ವಶನ್ ಜಾಮೆಟ್ರಿಕಲ್ ಕನ್ಸ್ಟ್ರಕ್ಷನ್ ಅಥವಾ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್ ಮೇಲೆ ಒಂದು ಕ್ವಶನ್ ಇರ್ತದೆ. ಇಲ್ಲಿ ನಿಮಗೆ ಜಾಮೆಟ್ರಿಕಲ್ ಕನ್ಸ್ಟ್ರಕ್ಷನ್ಸ್ ಒಂದು ಕ್ವಶನ್ ಬಂತು ಅಂದರೆ ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್ ಅಲ್ಲಿ ಕ್ವಶನ್ ಬರುತ್ತೆ. ಪ್ರೊಜೆಕ್ಷನ್ ಆಫ್ ಪಾಯಿಂಟ್ಸ್ ನಲ್ಲಿ ಬಂತು ಅಂದರೆ ಜಾಮೆಟ್ರಿಕಲ್ ಕನ್ಸ್ಟ್ರಕ್ಷನ್ ನಿಮಗೆ ಕ್ವಶನ್ ಬರೋದು. ಸೊ ಹೀಗಿರುತ್ತೆ. ನೆಕ್ಸ್ಟ್ ಏನು ಅಂದರೆ, ಇದರಲ್ಲಿ 6 ಕ್ವಶನ್ ಅಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಲೈನ್ಸ್ ಮೇಲೆ ಬರುತ್ತೆ. ಸೊ ಲೈನಿಗೆ ಒಂದೇ ಪ್ರಾಬ್ಲಮಿಗೆ 25 ಮಾರ್ಕ್ಸ್ ಇರುತ್ತೆ. ಇದು ಅಥವಾ ಇದಕ್ಕೆ ಬರೀಲಿಕ್ಕೆ ನಿಮಗೆ ಚಾಯ್ಸ್ ಇದೆ. ನೆಕ್ಸ್ಟ್ ಏನು ಅಂದರೆ, ನಿಮಗೆ ಇಲ್ಲಿ ಸೆಕೆಂಡ್ ಕ್ವಶನ್ ಅಲ್ಲಿ ನಿಮಗೆ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸ್ ಇಲ್ಲಿ ಪ್ರೊಜೆಕ್ಷನ್ ಆಫ್ ಪ್ಲೇನ್ಸ್ ಇದೆ ಆರ್ ಪ್ರೊಜೆಕ್ಷನ್ ಆಫ್ ಸಾಲಿಡ್ಸ್. ಸೊ ಎರಡಕ್ಕೆ ನಿಮಗೆ ಆಪ್ಷನ್ ಇದೆ. ಐದರ್ ನೀವು ಲೈನ್ಸ್ ಆರು ಪ್ರಾಬ್ಲಮ್ ಆಗ್ಬೋದು, ಸಾಲಿಡ್ಸ್ ಆರು ಪ್ರಾಬ್ಲಮ್. ಒಂದು ಮಾಡಲಿಕ್ಕೆ ನೀವು 25 ಮಾರ್ಕ್ಸ್ ಸಿಗುತ್ತೆ. ಆಮೇಲೆ ಲಾಸ್ಟ್ ಕ್ವಶನ್ 50 ಮಾರ್ಕ್ಸಿಗೆ 40+10 ಅಂತ ಕೊಟ್ಟಿದ್ದಾರೆ. ಒಂದು ಸ್ಕೆಚ್ ಮತ್ತು ಡೈಮೆನ್ಷನ್, ಸ್ಕೆಚ್ ಕೂಡ ಬರೀಬೇಕು, ಇದನ್ನ ಡೈಮೆನ್ಷನ್ ಕೂಡ ಮಾಡಬೇಕು, ಇದನ್ನ ನೀವು ಸಿಸ್ಟಮ್ ಅಲ್ಲಿ ಕೂಡ ಮಾಡಬೇಕು. ಸೊ 3D ಡ್ರಾಯಿಂಗ್ ಇರುತ್ತೆ. ಒಂದು ಮಾಡಿಸಿರೋ ಪ್ರಾಬ್ಲಮ್ ಅಲ್ಲಿ ಒಂದು ಕ್ವಶನ್ಗೆ ನೀವು 3D ಡ್ರಾಯಿಂಗ್ ಕ್ರಿಯೇಟ್ ಮಾಡಿ, ಮ್ಯಾನ್ಯುವಲ್ ಸ್ಕೆಚಿಂಗ್ ಮಾಡಿ, ನೆಕ್ಸ್ಟ್ ನೀವು ಸಿಸ್ಟಮ್ ಅಲ್ಲಿ ಮಾಡ್ಲಿಕ್ಕೆ ಇರುತ್ತೆ. ಸೊ ಟೋಟಲಿ ಯು ವಿಲ್ ಬಿ ಗೆಟಿಂಗ್ 50 ಮಾರ್ಕ್ಸ್. ಸೊ ಇಲ್ಲಿ 50 ಮಾರ್ಕ್ಸ್, ಸೆಕೆಂಡ್ ಕ್ವಶನ್ ಇಂದ 25 ಮಾರ್ಕ್ಸ್, ಫಸ್ಟ್ ಕ್ವಶನ್ ಇಂದ 25 ಮಾರ್ಕ್ಸ್, ಟೋಟಲಿ 100 ಮಾರ್ಕ್ಸ್ ಇದೆ. ನಿಮ್ಮ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ನೀವು ಬರಿತೀರಿ, ಓಕೆನಾ? ಈಗ ಜಾಮೆಟ್ರಿಕಲ್ ಕನ್ಸ್ಟ್ರಕ್ಷನ್ಸ್ ಫಸ್ಟ್ ಕ್ವಶನ್ ಅಲ್ಲಿ ಯಾವ ಬರೋದಾದ್ರೆ, ನಿಮ್ಮ ಇದರಲ್ಲಿ ಜಾಮೆಟ್ರಿಕಲ್ ಕನ್ಸ್ಟ್ರಕ್ಷನ್ಸ್ ಅಂದ್ರೆ ನಿಮಗೆ ಮಾಡಿಸಿರ್ತಕ್ಕಂಥ ಪ್ರಾಬ್ಲಮ್ಸ್ ಅಲ್ಲಿ ನಿಮಗೆ ಕೊಟ್ಟಿರತಕ್ಕಂಥ ಜೆರಾಕ್ಸ್ ಅಲ್ಲಿ ಯೂನಿಟ್ 1 ಅಲ್ಲಿ ಜಾಮೆಟ್ರಿಕಲ್ ಕನ್ಸ್ಟ್ರಕ್ಷನ್ ಅಂದ್ರೆ ಇವಿಷ್ಟು ಪ್ರಾಬ್ಲಮ್ಸ್ ಬರುತ್ತೆ. ಇಷ್ಟು ಪ್ರಾಬ್ಲಮ್ಸ್ ನೀವು ನೋಡ್ಕೋಬೇಕಾಗುತ್ತೆ. ಸೊ ಟೋಟಲಿ ಫೋರ್ ಪ್ರಾಬ್ಲಮ್ಸ್ ವಿ ಹ್ಯಾವ್ ಡನ್. ಸೊ ಫೋರ್ ಪ್ರಾಬ್ಲಮ್ಸ್ ನೋಡ್ಕೋಬೇಕಾಗುತ್ತೆ. ಸೆಕೆಂಡ್ ಯೂನಿಟ್ ಇಂದ ನಿಮಗೆ ಪಾಯಿಂಟ್ಸ್, ಲೈನ್ಸ್, ಪ್ಲೇನ್ಸ್, ಸಾಲಿಡ್ಸ್, ಇದು ನಾಲ್ಕು ಕೂಡ ನೀವು ಓದ್ಕೋಬೇಕಾಗುತ್ತೆ. ಸೊ ಟೋಟಲಿ ನಿಮಗೆ ಯೂನಿಟ್ 1 ಮತ್ತು ಯೂನಿಟ್ 2 ಇಂದ 50 ಮಾರ್ಕ್ಸ್ ಇರುತ್ತೆ, ಮತ್ತು ಯೂನಿಟ್ 5 ಮತ್ತು ಯೂನಿಟ್ 6 ಇಂದ ಇನ್ನೂ 50 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲಿ ಯು ವಿಲ್ ಬಿ ಎಕ್ಸ್ಪೆಕ್ಟಿಂಗ್ 100 ಮಾರ್ಕ್ಸ್ ಫ್ರಮ್ ದ ಎಕ್ಸಾಮಿನೇಷನ್, ರೈಟ್? ಸೊ ನಿಮ್ಮ ಈ 100 ಮಾರ್ಕ್ಸ್ನ 40ಗೆ ರಿಡ್ಯೂಸ್ ಮಾಡ್ತಾರೆ. 60 ಮಾರ್ಕ್ಸ್ ನೀವು ಮುಂಚೆನೆ ಇಂಟರ್ನಲ್ ಬರ್ದಿರ್ತಿರಲ್ಲ, ಆ 60 ಪ್ಲಸ್ ರೆಡ್ಯೂಸ್ಡ್ 40ನ ಆ್ಯಡ್ ಮಾಡಿಬಿಟ್ಟು ನಿಮಗೆ ರಿಸಲ್ಟಲ್ಲಿ ಡಿಕ್ಲೇರ್ ಮಾಡ್ತಾರೆ. ಸೊ ಈ ರೀತಿ ಪ್ಯಾಟರ್ನ್ ಇದೆ. ಸೊ ಇದ್ರ ಬಗ್ಗೆ ಮತ್ತೆ ಮಾಹಿತಿ ಬೇಕು ಅಂದರೆ ಮತ್ತೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.